ಎಂತ ಗಲಾಟೆ, ಎಂತ ಬೊಬ್ಬೆ, ಏನು ಊಟ ತಪ್ಪೋಗುದು ಅಂತ ಏನ್ ಸಿಗುದಿಲ್ವಾ? ಅಂದ್ರೆ ಭಕ್ತಿಗೆ ಸಂಬಂಧಪಟ್ಟವ್ರ ಹಾಗೆ ಇದು ಹೊಳೆ ಬದಿಗೆ ಹಾಕಿದ್ವಿ ಅಂತ ವಿಚಾರ ಮಾಡ್ತಿದ್ದೆ ನಾವು. ಹಾಗೆ ಹೇಳಿದ್ದು ನಾನು. ನಾವ್ಯಾರು ಗೊತ್ತಾಯ್ತಾ? ಬೆಳಗಾದ್ರೂ ಸಾಕು, ನಾವು ಬಂದು ಹೊಳೆ ಬದಿ ಕೂತ್ಕೊಳ್ಳುದು. ನಿಮ್ಲಕ್ಕ ಹೊಟ್ಟೆ ಹಾಳಾಗಿದೆ ಅಂತಲ್ಲ, ಅದೆಲ್ಲ ಸ್ವಾಮಿ ಅಲ್ಲಿ ನೋಡಿ 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 ನಮ್ ನೋಡಿ ಗೊತ್ತಾಯ್ತಾ? ದೋಣಿ ಮಾಡುವ ಆಚಾರ ಅಲ್ಲ, ಇವತ್ತಿನ ಪರಿಸ್ಥಿತಿ ಹಾಗೆ ಬಂದಿದೆ. ಗೋಣಿ ಮಾಡ್ಬೇಕಾದ ಆಚಾರದ ಬೇರೆ ಕೆಲ್ಸಕ್ಕೆ ಹೋಗ್ಲಿಕ್ಕೆ ಶುರು ಮಾಡಿ ನಾವೇ ಗೋಣಿ ಮಾಡ್ಬೇಕಾದ ಪರಿಸ್ಥಿತಿ ಬಂದು ಬಂತೆ. ಆಚಾರದ ಬೇರೆ ಹೆಚ್ಚಾಯ್ತು ಪಾಪ ಹೋ ಅಂದ್ರೆ ಸಾಕು ಸಂಪಾದನೆ. ನಾವು ಮತ್ತೆ ಗೋಣಿ ಮಾಡುವ ಪರಿಸ್ಥಿತಿ ಬಂದು ಬಂತೆ. ಎಂತ ಮಾತಾಡ್ತೀರಿ ಹಾಗಲ್ಲ ಸ್ವಾಮಿ ಅಂದ್ರೆ ನಿಮ್ಗೆ ನೋಡಿದ್ರೆ ಅರ್ಥಾಗ್ಬೋದು. ಆ ಲೆಕ್ಕದಲ್ಲಿ ಹೇಳಿದ್ದು ನಾವು ಯಾರೊಂದು ಗೊತ್ತಾಗ್ಲಿಲ್ವಾ? ನಾವು ಒಂಬೀಗರು ಸರಿ ಮಾತಾಡಿ, ಸುಮ್ನೆ ನಮ್ಗೆ ಕೇಳಿಸ್ಬೇಡಿ. ಮಗೇರ ಅಂದ್ರೆ ಬೇರೆ ಮಗ ವೀರರು ಅಂತ ಹೇಳ್ಬೇಕು. ಮಗ ವೀರ ಬೇರೆ, ಮೊಗೇರ ಬೇರೆ. ಈ ಮಗ ವೀರರು ಅಂದ್ರೆ ಯಾರು? ಹೊಳೆಯಲ್ಲಿ ಮೀನು ಹಿಡಿಬಹುದು. ಈ ಪಾಪ ಮೊಗೇರ ಅಂದ್ರೆ ಯಾರು ಗೊತ್ತಾ? ಈ ಕೋಡ್ ಬದಲ ಸಣ್ಣ ಸಣ್ಣ ಕಾಲಿ ಮೀನು ಹಿಡಿಬಹುದು. ಅದು ಹೇಳಿದ್ರೆ ನಿಮ್ಗೆ ತಲೆ ಹೋಗ್ಲಿಕ್ಕಿಲ್ಲ. ಆ ಬಾಲ್ಯದಲ್ಲಿ ನೀವು ಆ ಕೆಲಸ ಮಾಡಿದ್ರೆ ಪಕ್ಕನ ತಲೆ ಹೋಗ್ತದೆ. ಹಾಗೆ ಒಂದು ಲೆಕ್ಕದಲ್ಲಿ ಹೇಳಿದ್ರೆ ನಾವು ನೀರಿನ ಮಕ್ಕಳು. ಹೆಣ್ಣು ಮಕ್ಕಳ ಪರಿಸ್ಥಿತಿ ನಿಮ್ಗೆ ಗೊತ್ತಿಲ್ಲ. ಗಾಳಿ ಜೋರಾಯ್ತಾ? ನೀರಿನ ಮಕ್ಕಳು ನೀರಿನಲ್ಲೇ ಮನೆ ಬರ ಏನು ಮಾಡ್ಲಿಕ್ಕಿಲ್ಲ. ನಿಮ್ಗೆ ನಾನು ಯಾರೊಂದು ಪರಿಚಯ ಆಗ್ಲಿಕ್ಕಿಲ್ಲ. ಇಲ್ಲಿ ಕಾಣ್ತಾ ಉಂಟಲ್ಲ, ಇದೆಲ್ಲ ಎಂತದ್ದು ಅಂತ ಮಾಡಿದ್ದೀರಿ. ನಮ್ದೇ ಕೇರಿ ಅಲ್ಲಲ್ಲ, ಸಣ್ಣ 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 ಮನೆ ಉಂಟು ನೋಡಿ. ಆ ಮುಟ್ಟಿದ್ದಲ್ಲಿ ಒಂದು ದೊಡ್ಡ ಮನೆ ಇದೆ ನೋಡಿ, ಅದು ನಮ್ದೇ ದೊಡ್ಡ ಮನೆ. ಅಂದ್ರೆ ನಾವ್ಯಾರು ಗೊತ್ತಾಗಿಲ್ವಾ? ದಾಶರಾಜ ಕಂದರಾಜ